ಕನ್ನಡದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ನಮ್ಮ ರಿಪೋರ್ಟರ್ ದೊಡ್ಡೇಶ್ ಅಲಿಗಾಲಿಗಾಲಿಂದ ಸಂಪರ್ಕದಲ್ಲಿದ್ದಾರೆ ದೊಡ್ಡೇಶ್ ಕೊಪ್ಪಳದಲ್ಲಿ ಕಾವು ಕಂಡು ಬರ್ತಾ ಇದೆಯಾ ಭಾರತ ಬಂದ್ನ ಬಿಸಿ ತಟ್ಟಿದೆಯಾ ಅಲ್ಲಿನ ಚಿತ್ರಣ ನೀಡಿ ವಿರೋಧಿಸುತ್ತಿದ್ದ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಏನು ಇಂದು ಭಾರತ ಬಂದ್ಗೆ ವಿವಿಧ ಸಂಘಟನೆಗಳು ರೈತ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಇಂದು ಬಂದ್ಗೆ ಕರೆ ಕೊಟ್ಟಿವೆ ಈ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಕೂಡ ಬೆಳಂಬೆಳಗೆಯಿಂದಲೂ ಕೂಡ ಈಗಾಗಲೇ ರೈತ ಸಂಘಟನೆಗಳು ಸೇರಿದಂತೆ ಕನ್ನಡಪರ ಸಂಘಟನೆಗಳು ರಸ್ತೆಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ ಏನಂತ ನಾನೀಗ ಕೊಪ್ಪಳ ನಗರದ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇದ್ದೀನಿ ಈಗಾಗಲೇ ಬೆಳಗೆಯಿಂದಲೂ ಕೂಡ ಏನು ರೈತ ಸಂಘಟನೆಗಳು ಸೇರಿದಂತೆ ಕನ್ನಡಪರ ಸಂಘಟನೆಗಳು ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಏನು ರೈತ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ರೈತ ವಿರೋಧಿ ಸಾಕಷ್ಟು ಕಾನೂನುಗಳನ್ನು ಜಾರಿಗೆ ತಂದಿವೆ ಇದು ರೈತರಿಗೆ ಸಾಕಷ್ಟು ಮರಣ ಶಾಸನ ಕೂಡ ಆಗಿರತಕ್ಕಂತದ್ದು ಅಂತ ಹೇಳಿ ಆಕ್ರೋಶವನ್ನು ಪಡಿಸಿದ್ರು ಈಗಾಗಲೇ ಟೈರ್ಗೆ ಬೆಂಕಿ ಹಚ್ಚಿತ್ತು ಈಗಾಗಲೇ ರೈತರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸತಕ್ಕಂತದ್ದು ಬೆಳಗೆಯಿಂದಲೂ ಕೂಡ ರೈತರು ಏನು ಟೈರ್ಗೆ ಬೆಂಕಿ ಹಚ್ಚಿ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತ ನಾವೀಗ ದೃಶ್ಯದಲ್ಲಿ ಕಾಣಬಹುದಾಗಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಈಗಾಗಲೇ ದೆಹಲಿಯಲ್ಲಿ ಕೂಡ ಸಾಕಷ್ಟು ರೈತರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಿ ಏನು ಕೇಂದ್ರ ಸರ್ಕಾರ ಜಾರಿಗೆ ತರುವಂತ ಏನು ರೈತ ವಿರೋಧಿ ಕಾನೂನುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಇವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಕ್ಕಂತದ್ದು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ರಸ್ತೆಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಕೇಳೋಣ ಏನು ರೈತ ಈ ಒಂದು ಭಾರತ ಬಂದ್ಗೆ ಏನಂತ ಹೇಳಿ ಹೇಳಿ ಈಗ ತಮ್ಮ ಬೇಡಿಕೆಗಳು ಏನೋ ಜೊತೆಗೆ ಏನಂತ ಒತ್ತಾಯ ಮಾಡ್ತೀರಾ ಅಂತ ಸರ್ ಈ ಕೂಡಲೇ ಭೂ ಕಾಯ್ದೆಯನ್ನು ನಿಷೇಧ ಮಾಡಬೇಕು ಮತ್ತು ಎಪಿಎಂಸಿ ಕಾಯ್ದೆಯನ್ನು ಹಿಂಪಡೆಯಬೇಕು ಮತ್ತು ಏನು ವಿದ್ಯುತ್ ಕಾಯ್ದೆ ಏನು ಖಾಸಗೀಕರಣ ಮಾಡಿರ ಇದನ್ನು ಕೂಡಲೇ ಹಿಂಪಡಿಬೇಕು ಈ ಮತ್ತು ಈಗ ನಮ್ಮ ಏನು ಡೆಲ್ಲಿಯಲ್ಲಿ ನಮ್ಮ ರೈತ ಸಂಘಟನೆಗಳು ಏನು ಹೋರಾಟ ಮಾಡ್ತಾ ಇದ್ದಾರೋ ಅವ್ರ ಹತ್ರ ನಡ್ಕೊಳ್ತಾ ಇರ್ತಕ್ಕಂಥ ಬಿ ಜೆ ಪಿ ಏನು ನರೇಂದ್ರ ಮೋದಿ ಸರ್ಕಾರ ಅದನ್ನು ಕೂಡಲೇ ನಾವು ಅದನ್ನು ಇದನ್ನು ಮಾಡ್ತಾ ಇದ್ದೀವಿ ಬಹಿಷ್ಕಾರ ಮಾಡ್ತೀವಿ ಮತ್ತು ಅದನ್ನು ನಾವು ಧಿಕ್ಕಾರ ಅಂತ ಹೇಳ್ತೀವಿ ಕೂಡಲೇ ಬಿ ಜೆ ಪಿ ಸರ್ಕಾರ ಏನಿದೆ ಇದನ್ನು ಕೂಡಲೇ ರೈತ ವಿರೋಧಿ ಕಾನೂನನ್ನು ಕೈ ಬಿಡಲೇಬೇಕು ಕೈ ಬಿಡಲಿಲ್ಲ ಅಂತಂದರೆ ನಮ್ಮ ಜೀವ ಹೋದ್ರೆ ಚಿಂತೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ನಾವು ಕೈ ಬಿಡುವುದಿಲ್ಲ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಸರ್ ತಾವೇನು ಹೇಳ್ತೀರಾ ಅಂತ ಈಗ ಕೇಂದ್ರ ಸರ್ಕಾರ ಒಂದು ವಿರೋಧಿ ನೀತಿಗಳನ್ನು ಅನುಸರಿಸಿ ತಾವು ಬಂದ್ ಮಾಡ್ತಾ ಇದ್ದೀರಿ ಯಾವ ರೀತಿ ಆಗಿರ್ತದೆ ತಮ್ಮ ಬಂದ್ ಏನು ಅಂತ ನಾವು ಕೊಪ್ಪಳದಲ್ಲಿ ಸಂಪೂರ್ಣ ಬಂದ್ ಮಾಡೋ ಯಶಸ್ಸು ಬಂದ್ ಮಾಡಲು ನಾವು ಈಗಾಗಲೇ ನಾವು ಎಲ್ಲ ಸಂಘಟನೆಗಳಿಗೆ ಬೆಂಬಲವನ್ನು ಕೋರಿದ್ದೇವೆ ನಮ್ಮ ರೈತ ಸಂಘಟನೆಗಳು ನಾವು ಈ ಮೂಲಕ ತಮ್ಮ ಮೂಲಕ ಕೇಳಿಕೊಳ್ಳೋದಿಷ್ಟು ನಮ್ಮ ಕೊಪ್ಪಳದಲ್ಲಿ ಎಲ್ಲರೂ ಸ್ವಯಂಪ್ರೇರಿತವಾಗಿ ಬಂದ್ ಮಾಡಬೇಕು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ನಮ್ಮ ರೈತ ವಿರೋಧಿ ನೀತಿಗಳನ್ನು ಅನುಸರಿಸಿರುವ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ ಮಾನ್ಯ ಯಡಿಯೂರಪ್ಪನವರ ರೈತರ ಹೆಸರಿನಲ್ಲಿ ಪ್ರಮಾಣ ಸ್ವೀಕರಿಸಿದ ಯಡಿಯೂರಪ್ಪನವರಿಗೆ ಹೇಳ್ತೇನೆ ದಯಮಾಡಿ ನೀವು ರೈತ ವಿರೋಧಿ ನೀತಿಗಳನ್ನು ಕೈ ಬಿಡ್ರಿ ಸರ್ಕಾರ ತರಲು ಇರತಕ್ಕಂಥ ರೈತ ವಿರೋಧಿ ಶಾಸನಗಳನ್ನು ಕೂಡ ಸರ್ಕಾರ ಹಿಂದೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಈಗಾಗಲೇ ಏನು ರಸ್ತೆಯಲ್ಲಿ ಅಂದರೆ ಹೋಗ್ತಕ್ಕಂಥ ವಾಹನಗಳನ್ನು ಕೂಡ ತಡೆದು ಏನು ಕನ್ನಡಪರ ಸಂಘಟನೆ ಜೊತೆಗೆ ರೈತ ಸಂಘಟನೆಯವರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈಗಾಗಲೇ ಬಸ್ಸನ್ನು ಕೂಡ ತಡೆದು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಏನು ರೈತ ಸಂಘಟನೆಯವರು ಮಾಡಿದ್ರು ಅಂದರೆ ಕೇಂದ್ರ ಸರ್ಕಾರ ಜಾರಿಗೆ ತರಲಿರತಕ್ಕಂಥ ಸುಗ್ರೀವ ಅಂದರೆ ರೈತರ ವಿರೋಧಿ ಕಾಯ್ದೆಗಳನ್ನು ಕೂಡಲೇ ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ರೈತ ಸಂಘಟನೆಯವರು ಒತ್ತಾಯ ಮಾಡ್ತಕ್ಕಂಥದ್ದು ಒಟ್ಟಿನಲ್ಲಿ ಏನು ಕೊಪ್ಪಳದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಏನು ಭಾರತ ಬಂದ್ಗೆ ರೈತ ಸಂಘಟನೆಗಳ ಜೊತೆಗೆ ಕನ್ನಡಪರ ಸಂಘಟನೆಗಳು ರಸ್ತೆಗಳಿಂದ ಹೋರಾಟ ಮಾಡ್ತದೆ ಬಳಿಕ ಅಂದರೆ 10 ಗಂಟೆ ಬಳಿಕ ಇದೊಂದು ಬರುತ್ತಾಂತ ಒಂದು ಪ್ರತಿಭಟನೆಯನ್ನು ಕೂಡ ರೈತ ಸಂಘಟನೆಯವರು ಹಮ್ಮಿಕೊಳ್ತಾ ಇದ್ದಾರೆ ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡೇಶ್ ಅಲಿಗಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.